ಯಾವ ವಾರ್ಡಲ್ಲಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಏನೋ ನಿಮ್ ಗಮನಕ್ಕಿದ್ಯಾ? ಎಷ್ಟು ಕಡೆ ಜಲ್ಲಿಗಳಾಕ್ಬಿಟ್ಟು ಅಗದ್ಬಿಟ್ಟು ಎಷ್ಟು ಜನ ಮುದುಕರು ಬಿದ್ದೋಗಿದ್ದಾರೆ ಅಂತ ನಿಮ್ಗೆ ಗಮನಕ್ಕಿದ್ಯಾ? ಒಂದೂವರೆ ವರ್ಷದಿಂದ ನಗರೋತ್ಥಾನ 4ನೇ ಹಂತದಲ್ಲಿ 17 ಕೋಟಿ ರೂಪಾಯಿ ಸಿವಿಲ್ ಕಾಮಗಾರಿಗಳು, ವಿವಿಧ ರಸ್ತೆಗಳು, ಚರಂಡಿಗಳು ಇವೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬಂದಿದೆ. ಗುತ್ತಿಗೆದಾರರಾಗಿರ್ತಕ್ಕಂಥ ಎ ವಿ ಜಿ ಲಕ್ಷ್ಮೀನಾರಾಯಣ ಅವ್ರಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ. ಕೋಲಾರ ನಗರಸಭೆ ಮತ್ತು ಕೋಲಾರ ಜಿಲ್ಲಾ ಪಿ ಡಿ ಆಫೀಸಿಂದ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಬಹುಶಃ ಒಂದು 6 ಕೋಟಿ ರೂಪಾಯಿ ಕೆಲಸ ಕೂಡ ಆಗಿಲ್ಲ. ಇಡೀ ನಗರದಲ್ಲಿ ರಸ್ತೆಗಳು ಹಾಳಾಗಿರೋದ್ರಿಂದ ನಾವು ಎಲ್ಲರೂ ಕೂಡ ಬಂದು ಪದೇ ಪದೇ ನಗರಸಭೆಯಲ್ಲೂ ಕೂಡ ಮನವಿ ಮಾಡಿದ್ದೇವೆ, ಡಿ ಸಿ ಸಾಹೇಬ್ರಿಗೂ ಹೇಳಿದ್ದೇವೆ. ಯಾರಿಗೇನು ಹೇಳಿದ್ರು ಕೂಡ ಎ ವಿ ಜಿ ಅವರು ಕಿವಿ ಮೇಲೆ ಹಾಕೋತಾ ಇಲ್ಲ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅರ್ಧಂಬರ್ಧ ಕೆಲಸ ಮುಟ್ಟು ಹೋಗಿರೋದ್ರಿಂದ ಜನಗಳು ನಮ್ಮನ್ನು ಇಡೀ ಶಾಪ ಆಗ್ತಾ ಇದ್ದಾರೆ. ನೀವೇನು ಮಾತಾಡ್ತಾ ಇಲ್ಲ. ನಾವು ಕೂಡ ಇದು ಮೌಖಿಕವಾಗಿ ಕಮಿಷನರ್ ಹತ್ರ ಸುಮಾರು ಇದೊಂದು 50 ಸಲ ಕೂತ್ಕೊಂಡು ಮಾತುಕತೆ ಮಾಡಿದ್ದೇವೆ ಎಲ್ಲರೂ ಸೇರಿ. ಇದು ಬೇಗ ಬೇಗ ಕೆಲಸ ಪ್ರೋಗ್ರೆಸ್ ಮಾಡಿಸ್ಬೇಕು, ಮಳೆಗಾಲ ಬರ್ತಾ ಇದೆ, ರಸ್ತೆಗಳು ಆದ್ಯತೆ ಕೊಟ್ಟು ಮಾಡಬೇಕು ಅಂತೇಳಿ ಹೇಳಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಕಾಮಗಾರಿಗಳು ಅಪೂರ್ಣವಾಗಿರೋದ್ರಿಂದ ನಾವು ಇವತ್ತೆಲ್ಲರೂ ಸೇರಿ ಒಕ್ಕರಣಿಂದ ಧರಣಿ ಕೂತ್ಕೊಂಡಿದ್ವಿ. ವಿಷಯ ಇಷ್ಟೇ, ನಮಗೆ ನಗರದಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನು ಈ ಕೂಡಲೇ ಕೈಗೆತ್ಕೊಂಡು ಕಾಮಗಾರಿಗಳನ್ನು ಪೂರ್ಣ ಮಾಡಬೇಕು. ಅಪೂರ್ಣ ಮಾಡೋದಾದರೆ ಅವರೇ ಗುತ್ತಿಗೆದಾರರೇನು ಬೇಕಾಗಿಲ್ಲ, ಬೇರೆಯವ್ರೂ ಬರ್ತಾರೆ. ಹಾಗಾಗಿ ಅಂಥವ್ರನ್ನ ಏನಾದರೂ ನಾಳೆ ಏನಾದರೂ ಅವರು ಒಪ್ಕೊಂಡು ಮಾಡದೆ ಹೋದರೆ ಬೇರೆ ಗುತ್ತಿಗೆದಾರರಿಗಾದರೂ ಮುಟ್ಟಿ ಕೆಲಸ ಮಾಡಿಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅಥವಾ ಆತ ಒಪ್ಪಿಲ್ಲ ಅಂದರೆ ಆತನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ಬೇಕಂತೇಳಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಅಮೃತ್ ಸಿಟಿಯಲ್ಲಿ ಯು ಜಿ ಡಿ ಕೆಲಸ ಕಾಮಗಾರಿ ಮಾಡಿದವರು ಗುಜರಾತ್ ಅವರು ಒಂದು ಕೆಲಸ. ಆ ಗುಜರಾತ್ ಅವ್ರು ಮಾಡಿದ ಕೆಲಸದಿಂದನೇ ಇಡೀ ರೋಡ್ಗಳು ಅಗದು ನೀವೆಲ್ಲರೂ ನೋಡಿದ್ದೀರಿ, ಅವೆಲ್ಲ ಹೊರಟೋಗ್ಬಿಡ್ತು. ಆ ಕಾರಣಕ್ಕಾಗಿಯೇ 17 ಕೋಟಿ ರೂಪಾಯಿ ರೋಡ್ಗಳನ್ನು, ರಸ್ತೆಗಳನ್ನು, ಪ್ರಮುಖ ರಸ್ತೆಗಳನ್ನು ಇಂಪ್ರೂವ್ ಮಾಡೋದಕ್ಕೆ ಬಂದಿದ್ದು. ಅದನ್ನು ಕೂಡ ಈತ ಕೆಲಸ ಮಾಡಿದಿರೋ ಕೆಳಗಡೆ ಹಾಕ್ಕೊಂಡಿರೋದ್ರಿಂದ ಇವತ್ತು ಸಿಟಿಯಲ್ಲಿ ತೊಂದರೆ ಆಗ್ತದೆ. ಇದು ಬೇಜವಾಬ್ದಾರಿ, ಅಧಿಕಾರಿಗಳದ್ದು ಬೇಜವಾಬ್ದಾರಿ ಇದೆ. ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಆಡಳಿತ ಅಧಿಕಾರಿಗಳು ಕ್ರಮ ತೊಗೊಂಡು ಅವ್ರು ಬಿಗಿ ಕ್ರಮ ತೊಗೊಂಡು ಅವ್ರ ಮೇಲೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಕಮಿಷನರ್ ಅವರಾಗ್ಬೋದು, ನಮ್ಮ ಸ್ಟಾಫ್ ಅವರಾಗ್ಬೋದು, ಅವ್ರು ಯಾರು ಕೂಡ ಅವರು ಬಿಲ್ ಮಾಡೋ ಥರ ಇಲ್ಲ, ಅವ್ರು ಬರೀ ರೆಕಮೆಂಡ್ ಮಾಡ್ಬೋದು ಅಷ್ಟೇ. ಹಾಗಾಗಿ ಇದು ಸಂಪೂರ್ಣ ಜವಾಬ್ದಾರಿ ಪಿ ಡಿ ಆಫೀಸಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟ್ ಇಂಜಿನಿಯರ್ ಶ್ರೀನಿವಾಸ್ ಅವರೇ ಒತ್ಕೋಬೇಕು. ಯಾಕಂದರೆ ಅವರೇ ಇವತ್ತು ಇಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗಿದ್ದು, ಅವರೇ ಕೆಲಸಗಳನ್ನು ನಿರ್ವಹಿಸಬೇಕಾಗಿದ್ದು. ಅವ್ರು ಇದುವರೆಗೂ ಕೂಡ ನಗರಸಭೆಗೆ ಬಹುಶಃ ಒಂದೇ ಒಂದು ಸಭೆ ಕರೆದು ಯಾವ ಕೌನ್ಸಿಲರ್ನಾಗಲಿ ಅಥವಾ ಸದಸ್ಯರನ್ನಾಗಲಿ ಕೂತ್ಕೊಂಡು ಏನು ಕೆಲಸ ನಡೀತಾ ಇದೆ, ಏನು ಮಾಡಬೇಕಂತಕ್ಕಂಥ ಚರ್ಚೆನೆ ಮಾಡಲಿಲ್ಲ. ಇದು ಸಂಪೂರ್ಣ ಜವಾಬ್ದಾರಿ ನಿರ್ಲಕ್ಷ್ಯ ಎಲ್ಲವೂ ಕೂಡ ಶ್ರೀನಿವಾಸ ಅವರೇ ವಹಿಸ್ಕೋಬೇಕು. ಈ ಕೂಡಲೇ ಶ್ರೀನಿವಾಸ ಅವರನ್ನು ಇಲ್ಲಿಂದ ಅಮಾನತ್ತಾದರೂ ಮಾಡಿ ಕಳಿಸ್ಬೇಕು, ಬೇಜವಾಬ್ದಾರಿ ತೋರ್ತಕ್ಕ ಶ್ರೀನಿವಾಸನ ಅಮಾನತ್ತಾದರೂ ಮಾಡಿರಿ, ಅಥವಾ ಅವನು ಇಲ್ಲಿಂದ ಟ್ರಾನ್ಸ್ಫರ್ ಆದರೂ ಮಾಡಿ ನಗರದಲ್ಲಿ ಕೆಲಸಗಳಾಗಬೇಕಂತಕ್ಕಂಥದ್ದಷ್ಟೇ ನಮ್ಮ ಮನೆ. ನಗರಸಭೆ ಇವತ್ತು ನಗರಸಭೆಯಲ್ಲಿ ಯಾರೂ ಅಧ್ಯಕ್ಷರಿಲ್ಲ, ಈಗ ಇರ್ತಕ್ಕಂಥದ್ದು ಆಡಳಿತಾಧಿಕಾರಿಗಳು. ನಾವು ಅದನ್ನೇ ಹೇಳ್ತಾ ಇದ್ದಿದ್ದು, ಕನಿಷ್ಠ ಪಕ್ಷ ಔಪಚಾರಿಕವಾಗಾದರೂ ಕೂಡ ನಮ್ಮನ್ನು ಸಭೆ ಕರೆದು ಒಂದು ವರ್ಷ ಆಗಿದೆ, ಎಲ್ಲಿ ಚರ್ಚೆ ಮಾಡೋದು? ನಾವು ಸಭೆ ಕರೆದಾಗ ತಾವು ಹೇಳಿದ ಸತ್ಯ, ಸಭೆ ಕರೆದಾಗ ಕೂತ್ಕೊಂಡು ಚರ್ಚೆ ಮಾಡೋದು ನಮ್ಮ ಹಕ್ಕು. ನಾವು ಇವಾಗ ಪ್ರತಿಭಟಿಸಲಿಲ್ಲ ಅಂದರೆ ನೀವು ಬಂದು ನಮ್ಮನ್ನು ಮಾತಾಡಿಸಲಿಲ್ಲ ಅಂದರೆ ಸಾರ್ವಜನಿಕರ ಕಮ್ಯುನಿಕೇಷನ್ ಏನಾಗುತ್ತೆ? ನಾವು ಸುಮ್ಮನೆ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಸಾರ್ವಜನಿಕರು ಕೂಡ ಗಲಾಟೆ ಮಾಡಿರೋದಕ್ಕೆ ಇವತ್ತು ನಾವು ಬಂದು ಕೂತಿರ್ತಕ್ಕಂಥದ್ದು. ಇಲ್ಲಿ ನಾವು ಪದೇ ಪದೇ ಹೇಳಿದ್ದೇವೆ, ಸದಸ್ಯರು ಬಂದು ಕೂತ್ಕೊಂಡು ಇವತ್ತು ಕೆಲಸ ಆಗ್ಬೇಕಂತದ್ದು ಹೇಳ್ತಾ ಇರೋದು. ಎಲ್ಲರೂ ನಮ್ಮವರೇ, ಸರ್ಕಾರನೂ ನಮ್ಮದೇ. ಸರ್ಕಾರ ನಮ್ಮದೇ ಇದ್ದಾಗ ಪ್ರತಿಭಟಿಸಬಾರ್ದಂತ ಏನಾದ್ರು ಇರ್ತೈತ? ನಾವು ಹೇಳ್ತೇವೆ, ಸರ್ಕಾರ ಕಳಿಸಿರೋ ದುಡ್ಡನ್ನ ಖರ್ಚು ಸರ್ಕಾರ ಕಳಿಸಿರೋ ದುಡ್ಡನ್ನ ಖರ್ಚು ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ನಮ್ಮದೇ ತಾನೇ. ನಾವು ಅದಕ್ಕೆ ಗಲಾಟೆ ಮಾಡಿನೇ ಖರ್ಚು ಮಾಡಿಸ್ತಾ ಇದ್ವಿ, ಖರ್ಚು ಮಾಡ್ಬೇಕಂತಕ್ಕಂಥ ನಮ್ಮ ಉದ್ದೇಶ.